ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯು ಪಿ ಯು ದ ವಿರುದ್ಧ ಪ್ರೋ ಕಬಡ್ಡಿ ಸೀಸನ್ ಹತ್ತರ ಐದನೇ ಪಂದ್ಯವನ್ನ ಆಡ್ತಾ ಇದೆ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಡಿರುವ ನಾಲ್ಕು ಪಂದ್ಯದಲ್ಲೂ ನಾಲ್ಕು ಪಂದ್ಯವನ್ನ ಸೋತಿದೆ ಇಂದಿನ ಒಂದು ಪಂದ್ಯವನ್ನ ಬುಲ್ಸ್ ತಂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಮತ್ತೆ ಗೆಲುವಿಗಾಗಿ ನಮ್ಮ ಒಂದು ತಂಡದಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು ಬಹುತೇಕ ಖಚಿತ ಅಂತಾನೆ ಹೇಳ್ಬಹುದು ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಯುಪಿ ಯೋಧ ತಂಡ ಆಡಿರೋ ಮೂರು ಪಂದ್ಯದಲ್ಲಿ ಎರಡು ಪಂದ್ಯವನ್ನು ಗೆದ್ದು ಒಂದೇ ಒಂದು ಪಂದ್ಯದಲ್ಲಿ ಸೋತು ಮೂರನೇ ಒಂದು ಸ್ಥಾನದಲ್ಲಿದೆ ಆದರೆ ನಮ್ಮ ಬೆಂಗಳೂರು ಬುಲ್ಸ್ತಾನಂದ್ಯದಲ್ಲೂ ನಾಲ್ಕು ನಾಲ್ಕು ಪಂದ್ಯ ಸೋತು ಹನ್ನೊಂದನೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ತಂಡ ಇದೆ ಆದ್ರೆ ನಮ್ಮ ತಂಡದ ಒಂದು ಸ್ಟಾರ್ಟಿಂಗ್ ನೋಡೋದಾದ್ರೆ ಭರತ್ ವಿಕಾಸ್ ಕಂಡೋಲ ನೀರಜ್ ನರವಲ್ ಪ್ರಮುಖ ರೈಡರ್ ಗಳಾದ್ರೆ ವಿಶಾಲ್ ಸುರ್ಜಿತ್ ಸಿಂಗ್ ಮತ್ತೆ ಅಮ್ಮನ್ ಹಾಗೇನೆ ಸೌರಭ್ ನಂದಲ್ ಅವರೇ ಸ್ಥಾನವನ್ನ ಪಡೀತಾರೆ ಕಾರಣ ಕಳೆದ ಎರಡು ಪಂದ್ಯದಲ್ಲೂ ನಮ್ಮ ಕೂಚೋರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ರು ಆದ್ರೂ ಕೂಡ ಬೋಲ್ಸ್ ತಂಡ ಗೆಲುವಿನತ್ತ ಮುಖ ಮಾಡಲಿಲ್ಲ ಹೀಗಾಗಿ ಮತ್ತೆ ಹಳೆಯ ಒಂದು ಸ್ಟಾರ್ಟಿಂಗ್ ಸೆವೆನ್ ಅನ್ನ ಇಟ್ಕೊಂಡು ಅವ್ರಿಗೆ ಸಾಕಷ್ಟು ಬದಲಾವಣೆಗಳನ್ನಾಗಿರ್ಬೋದು ಅಥವಾ ಫುಟ್ ವರ್ಕ್ ಮೂವ್ಮೆಂಟ್ ಗಳನ್ನ ಇನ್ನಷ್ಟು ಸಾಕಷ್ಟು ಸಲಹೆಗಳನ್ನ ನೀಡಿ ಇದೇ ಸ್ಟಾರ್ಟಿಂಗ್ ಸೆವೆನ್ ಅನ್ನೇ ಕಂಟಿನ್ಯೂ ಮಾಡಲಿದ್ದಾರೆ ಯು ಪಿ ಯೋಧ ವಿರುದ್ಧ ಒಟ್ ನಲ್ಲಿ ಐದನೇ ಪಂದ್ಯದಲ್ಲಾದ್ರೂ ಕೂಡ ಬೆಂಗಳೂರು ಬೋಲ್ಸ್ ತಂಡ ಗೆದ್ರೆ ಸಾಕು ಗುರು ನಾಲ್ಕು ಪಂದ್ಯ ಸೋತಿದೆ ಕೊನೆಯ ಒಂದು ಐದನೇ ಪಂದ್ಯವನ್ನ ಗೆದ್ರೆ ಸಾಕು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೆಕೋನ್ ನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್